ಹಿಜಬ್ನಿಂದ ಶುರುವಾದ ಧರ್ಮ ಸಂಘರ್ಷ ಮತ್ತೊಂದು ಮಜಲು ಪಡೆದಿದೆ. ಹಲಾಲ್ ವರ್ಸಸ್ ಜಟ್ಕಾ ಕಟ್ ಮೈಕ್ ಬ್ಯಾನ್ ಬೆನ್ನಲೆ ಇದೀಗ ಮುಸ್ಲಿಮರು ಕೆತ್ತುವ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬಾರದು ಎಂಬ ಅಭಿಯಾನಕ್ಕೆ ನಾಂದಿ ಹಾಡಲಾಗಿದೆ. ಹಿಜಾಬ್ ಕಿಚ್ಚು ಹೊತ್ತಿಕೊಂಡಿದ್ದೆ ತಡ ಈ ಕಾಡ್ಗಿಚ್ಚಿಗೆ ತುಪ್ಪ ಸುರಿದಂತೆ ಧಗ ಧಗನೆ ಹೊತ್ತಿ ಉರಿದ ಬೆನ್ನಲ್ಲಿ ಹಾವಿನ ಮೊಟ್ಟೆ ಒಡೆದು ಹತ್ತಾರು ಹಾವುಗಳು ಜನ್ಮ ತಳೆದಂತೆ ಸರಣಿ ವಿವಾದಗಳೇ ಹುಟ್ಟಿಕೊಳ್ತಿವೆ. ಹಲಾಲ್ ವರ್ಸಸ್ ಜಟ್ಕಾ ಕಟ್ ಮೈಕ್ ಬ್ಯಾನ್ ಬೆನ್ನಲ್ಲಿ ಈಗ ದೇವರ ವಿಗ್ರಹಗಳ ವಿಚಾರದಲ್ಲೂ ಕಿಡಿಯೊಂದು ಹೊತ್ತಿಕೊಂಡಿದೆ. ಈ ಕಿಡಿ ಹೊತ್ತಿಕೊಳ್ಳೋಕೆ ಕಾರಣ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ ಆ ಒಂದು ಹೇಳಿಕೆ. ಮುಸ್ಲಿಮರು ಕೆತ್ತಿರುವ ದೇವರ ವಿಗ್ರಹ ಪ್ರತಿಷ್ಠಾಪಿಸದಂತೆ ಅಭಿಯಾನ. ಅದ್ಯಾವಾಗ ಮಾಜಿ ಸಿಎಂ ಎಚ್ ಡಿ ಕೆ ಮುಸ್ಲಿಮರು ವಿಗ್ರಹಗಳನ್ನ ಕೆತ್ತುತ್ತಾರೆ, ಅದನ್ನ ಪ್ರತಿಷ್ಠಾಪಿಸಲ್ವಾ ಅಂತ ಪ್ರಶ್ನಿಸಿದ್ರು. ಶುರುವಾಯ್ತು ಮತ್ತೊಂದು ಧರ್ಮ ಸಂಘರ್ಷ. ಮುಸ್ಲಿಮರು ಕೆತ್ತುವ ದೇವರ ವಿಗ್ರಹಗಳನ್ನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸದಂತೆ ಮಂಡ್ಯದ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇಗುಲದ ಸ್ಥಾನಿಕ ಶ್ರೀನಿವಾಸ ನೇತೃತ್ವದಲ್ಲಿ ಅಭಿಯಾನ ಶುರುವಾಗಿದೆ. ಮುಸ್ಲಿಮರು ದೇವರ ವಿಗ್ರಹ ಕೆತ್ತುವುದನ್ನ ಶಾಸ್ತ್ರ ಒಪ್ಪಲ್ಲ. ಶಾಸ್ತ್ರದ ಪ್ರಕಾರ ವಿಶ್ವಕರ್ಮ ಜನಾಂಗದವರೇ ಕೆತ್ತಬೇಕು. ಏಪ್ರಿಲ್ 15ರಿಂದ ಮುಸ್ಲಿಮರು ಕೆತ್ತುವ ವಿಗ್ರಹಗಳನ್ನ ಪ್ರತಿಷ್ಠಾಪಿಸದಂತೆ ಅಭಿಯಾನ ಮಾಡೋದಾಗಿ ಶ್ರೀನಿವಾಸನ್ ಹೇಳಿದ್ದಾರೆ. ಆದ್ರೆ ಮಾನ್ಯ ಕುಮಾರಣ್ಣ ಅವರು ಏನ್ ಹೇಳಿದ್ರು ಅಂದ್ರೆ ಮುಸ್ಲಿಮರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದು ಅಕ್ಷಮ್ಯ ಅಪರಾಧ. ಅವರು ಮಾಡಿದ್ದನ್ನ ಪ್ರತಿಷ್ಠೆ ಮಾಡಿದ್ರೆ ಖಂಡಿತವಾಗ್ಲೂ ಶಾಸ್ತ್ರ ಒಪ್ಪೋದಿಲ್ಲ, ಮತ್ತು ಹಿಂದೂ ಏತರರು ಮಾಡಿದ್ರೆ ಅಂದ್ರೆ ಮುಸ್ಲಿಮವ್ರು ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನ ಒಪ್ಪಕೂಡುದು, ಶಾಸ್ತ್ರನು ಒಪ್ಪೋದಿಲ್ಲ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಏನ್ ಹೇಳುತ್ತೆ ಅದೇ ರೀತಿ ವಿಶ್ವಕರ್ಮ ಜನಾಂಗದ ವಿಶ್ವಕರ್ಮ ಸಮುದಾಯದ ಅವರೇನು ಮೂರ್ತಿಯನ್ನು ಮಾಡಿಕೊಟ್ಟಿದ್ದಾರೆ ಅದೇ ಪ್ರತಿಷ್ಠೆ ಆಗಬೇಕು. ರಾಜ್ಯಾದ್ಯಂತ ನಾ ಕೂಡ ಪ್ರವಾಸ ಮಾಡಿ ಎಲ್ಲ ಪುರೋಹಿತರಲ್ಲಿ ಮನವಿಯನ್ನು ಮಾಡಿಕೊಂಡು ಮುಂದೆ ಯಾವುದಾದ್ರೂ ಮುಸ್ಲಿಮವರು ಪ್ರತಿಷ್ಠೆಯನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅಂದರೆ ಮುಸ್ಲಿಮವರು ಆ ವಿಗ್ರಹವನ್ನು ಮಾಡಿಕೊಡ್ತೀನಿ ಅಂದರೆ ಅದಕ್ಕೆ ಪ್ರತಿಷ್ಠೆ ಮಾಡಕೂಡ್ದು ಅನ್ನೋ ಒಂದು ಮನವಿಯನ್ನು ನಾನು ಎಲ್ಲ ಪುರೋಹಿತರಲ್ಲಿ ಎಲ್ಲ ಪ್ರತಿಷ್ಠಾಕಾರರಲ್ಲಿ ಆಗಮಿಕರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಇನ್ನು ಮೂರ್ತಿ ವಿವಾದದ ಬಗ್ಗೆ ಮೈಸೂರಿನಲ್ಲಿ ಆಧ್ಯಾತ್ಮಿಕ ಚಿಂತಕ ಡಾಕ್ಟರ್ ಶಲ್ವಪಿಳ್ಳೈ ಅಯ್ಯಂಗಾರ್ ಪ್ರತಿಕ್ರಿಯಿಸಿದ್ದು, ಪೂಜಿಸುವ ದೇವರ ಶಿಲ್ಪವನ್ನ ಶಾಸ್ತ್ರೋಕ್ತವಾಗಿ ಕೆತ್ತಿರಬೇಕು. ಯಾರ್ಯಾರೋ ಯಾವುದೋ ರೀತಿ ಶಿಲ್ಪ ಕೆತ್ತಿಡಲು ದೇವಸ್ಥಾನ ವಸ್ತು ಪ್ರದರ್ಶನ ಅಲ್ಲ. ಪೂಜೆಗೆ ಧರ್ಮದ ಪ್ರಕಾರ ಅರ್ಹವಾಗುವುದು ವಿಶ್ವಕರ್ಮರು ಮಾಡುವ ಶಿಲ್ಪಗಳು ಮಾತ್ರ ಅಂತ ಸ್ಪಷ್ಟಪಡಿಸಿದ್ರು. ಅದಕ್ಕೊಂದಿಷ್ಟು ನಿಯಮಗಳಿವೆ. ಶಿಲ್ಪವನ್ನು ಮಾಡಬೇಕಾದ್ರೆ ಅವರು ನಿಯಮದಲ್ಲಿ ಇರಬೇಕು, ಮತ್ತು ಅದು ಕೃಷ್ಣಶಿಲೆಯಿಂದಾನೇ ಮಾಡಬೇಕು. ಅದರಲ್ಲಿ ತಾಲ, ಮಾನ, ಬಹುಮಾನ, ಪ್ರಮಾಣ ಅನ್ನುವಂತಹ ವಿಚಾರಗಳನ್ನು ಮಾಡಬೇಕು. ಆಹಾರ ಶುದ್ಧಿ ಇರಬೇಕು, ಮತ್ತು ಅವರು ಆ ಧರ್ಮದ ದೇವರಲ್ಲಿ ನಂಬಿಕೆ ಇಟ್ಟಿರಬೇಕು. ಇದು ನಾವು ಮಾಡಬೇಕು ಬೇಡ ಅಂತ ನಮ್ಮ ಮನಸ್ಸಲ್ಲಿಲ್ಲ. ಒಂದು ಕಲೆ ಇದು, ಹಿಂದೂಗಳೇ ಮಾಡೋದು ನಾವೇ ಯಾಕೆ ಮಾಡಬೇಕಂತ ನಮ್ಮ ಮನಸ್ಸಲ್ಲಿಲ್ಲ. ಪೂಜೆ ಮಾಡೋದಿದೆ ತಕೊಂಡೋಗಿ ಇದು ಒಂದು ಬೇರೆ ಇದಕ್ಕೆ ಮಾಡ್ಕೊಳ್ಳೋಣ. ಪೂಜೆ ಮಾಡೋದು ಒಂದು ನಾಲ್ಕು ಜನ ಮಕ್ಕಳು ಕೆಲಸ ಇದು ಒಳ್ಳೆಯದಿದೆ. ಇನ್ನು ವಿಗ್ರಹ ವಿವಾದದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಅಶ್ವಥ್ ನಾರಾಯಣ್, ಯಾರು ಯಾರತ್ರ ಏನ್ ತೆಗೆದುಕೊಳ್ತಾರೆ ಅಂತ ಹೇಳೋಕ್ಕಾಗುತ್ತಾ? ಕುವೆಂಪು ಹೇಳಿದಂತೆ ನಾವು ವಿಶ್ವ ಮಾನವರು, ಹಾಗಂತ ನಮ್ಮನ್ನ ಕಡೆಗಣಿಸಬೇಡಿ, ನಮಗೆ ಯಾರ ಜೊತೆ ದ್ವೇಷವಿಲ್ಲ, ಪ್ರತಿಯೊಬ್ಬರು ಕಾನೂನು ಪಾಲಿಸಿ ಅಂತ ಹೇಳಿದ್ರು. ಸಮಾಜದಲ್ಲಿ ಬಿಟ್ಟಿರೋದು ಯಾರು ಯಾರತ್ರ ಏನ್ ತಗೊಳ್ತೀಯಪ್ಪ, ನಾನು ಹೇಳಕ್ಕಾಗದ ಯಾರು ಯಾರತ್ರ ಏನ್ ಮಾಡಿ, ಯಾರತ್ರ ಮಾತಾಡಿ, ಯಾರತ್ರ ಕೂತ್ಕೊಳ್ಳಿ. ಧರ್ಮಕ್ಕಿಂತ ಮಿಗಿಲಾಗಿ ನಾವು ಭಾರತೀಯರು, ನಾವು ಕನ್ನಡಿಗರು. ಹಾಗಾಗಿ ಇಡೀ ನಾವು ವಸುದೈವ ಕುಟುಂಬಕಂ ಅಂತ ಹೇಳುವಂಥ ಪದ್ಧತಿ ಆಚಾರ ವಿಚಾರ ಇರುವಂಥ ನಾವು ವಿಶ್ವ ಮಾನವರು. ಕುವೆಂಪು ಅವರು ಹೇಳಿದಂಗೆ ನಾವು ವಿಶ್ವ ಮಾನವರು. ಹಾಗೆಂತ ನಮ್ಮನ್ನು ಕಡೆಗಣಿಸ್ಕೋಬೇಡಿ, ನಮ್ಮನ್ನೇನು ಅಸಹಾಯಕರು ಅನ್ಕೋಬೇಡಿ, ಪ್ರೀತಿಸ್ತೀವಿ, ಗೌರವಿಸ್ತೀವಿ. ಮೊದಲಿಂದನೂ ನಮ್ಮ ಸಂಸ್ಕೃತಿ ಇದೆ, ಹಾಲು ಸಕ್ಕರೆ ಇದ್ದಂಗೆ, ಹಾಲು ಜೀವನ ಇದ್ದ ಹಾಗೆ ನಾವು ಸಂಬಂಧಗಳನ್ನ ಬೆಳೆಸ್ಕೊಂಡಿರೋದು. ನಮ್ಮ ಯಾವ ಕಾರಣದಲ್ಲೂ ದ್ವೇಷ, ಅಸೂಯ, ವೈಮನಸ್ಸು ಇಟ್ಕೊಂಡಿರೋರಲ್ಲ. ನಾವು ಇಡೀ ವಿಶ್ವದ ಜೊತೆ ಸ್ಪರ್ಧೆ ಮಾಡ್ತಿದ್ರಿ, ಯಾರನ್ನ ಏನು ಯಾಕೆ ದ್ವೇಷ ಮಾಡ್ಕೊಳ್ಳೋದ್ರಲ್ಲಿ ಏನ್ರಿ ಇದೆ? ದ್ವೇಷದ ವಿಚಾರ ಇಲ್ಲ. ಕಾನೂನು ಅಂತ ಕೇಳಿದಾಗ ನೀವು ಕಾನೂನಲ್ಲಿ ಏನಿದೆಯಪ್ಪ, ಕಾನೂನು ಪ್ರಕಾರ ಹೇಳ್ತಾ ಇದ್ದೀವಿ.
ಒಟ್ಟಾರೆ ಹಿಜಾಬ್ ವಿವಾದವೆಂಬ ಗರ್ಭದಿಂದ ಒಂದೊಂದು ವಿವಾದಗಳು ಹುಟ್ಟಿಕೊಳ್ತಿದ್ದು ಇದಕ್ಕೆ ಯಾವಾಗ ಫುಲ್ ಸ್ಟಾಪ್ ಬೀಳುತ್ತೋ ತಿಳಿಯದಾಗಿದೆ. ಸದ್ಯ ಆರಂಭವಾಗಿರುವ ಮೂರ್ತಿ ಅಭಿಯಾನ ಮುಂದೆ ಯಾವ ರೀತಿ ತಿರುವನ್ನ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.